ಪವರ್ ಟಿವಿ ನಮ್ಮ ಎಂಎಲ್ಎ ಪವರ್ ಸಮೀಕ್ಷೆಯನ್ನ ನಡೆಸುತ್ತಾ ಇದೆ ಈ ಒಂದು ಕಾರ್ಯಕ್ರಮ ಪವರ್ ಟಿವಿಯ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಔರಾದ ಕ್ಷೇತ್ರದ ಸಮೀಕ್ಷೆ ಮುಕ್ತಾಯ ಆಗಿದೆ ಅದರ ರಿಸಲ್ಟ್ಸ್ ಏನು ಏನಾಗಿದೆ ಯಾವ ಯಾವ ಪಕ್ಷಗಳ ನಡುವೆ ಪೈಪೋಟಿ ಇದೆ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನನ್ನ ಕಲೀಗ್ ರಾಮ್ ಪವರ್ ಟಿವಿಯ ಎಲೆಕ್ಷನ್ ಸೆಂಟರ್ ನಿಂದ ನೀಡುತ್ತಾರೆ ಓವರ್ ಟು ಯು ರಾಮ್ ವೀಕ್ಷಕರೆ ನಾವು ಗಮನಿಸುತ್ತಾ ಇದ್ದೀವಿ ಔರಾದ ಕ್ಷೇತ್ರದ ಮತ ಸಮೀಕ್ಷೆ ನಡೆಯಿತು ಈಗಾಗಲೇ ಮುಕ್ತಾಯಗೊಂಡಿದೆ ಅಭೂತಪೂರ್ವವಾದಂತ ಬೆಂಬಲ ಕೂಡ ವ್ಯಕ್ತವಾಯಿತು ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಭರ್ಜರಿ ಪ್ರತಿಕ್ರಿಯೆ ಸಿಕ್ಕಿದೆ ಔರಾದ ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯಗೊಂಡಿದೆ ಈಗ ಮಧ್ಯಾಹ್ನ 2 ಗಂಟೆಯಿಂದ 4 ರವರೆಗೆ ಈ ಸಮೀಕ್ಷೆ ನಡೆಯಿತು ಅಭೂತಪೂರ್ವವಾದಂತ ಬೆಂಬಲ ವ್ಯಕ್ತವಾಗಿದೆ ಔರಾದ ಸಮೀಕ್ಷೆಯಲ್ಲಿ ಯಾರ ಪರ ಇದೆ ಹಾಗಾದ್ರೆ ಮತದಾರರ ಬಲವು ಬಿಜೆಪಿ ಎಂಎಲ್ಎಗೆ ಎದುರಾಳಿ ಫೈಟ್ ಕೊಟ್ರ ಇಲ್ವಾ ಗಮನಿಸ್ತಾ ಹೋಗೋಣ ಈಗ ಬಿಜೆಪಿ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ಕಣಕ್ಕಿಳಿದಿದ್ದಾರೆ ಪ್ರಭು ಚೌಹಾಣ್ ಸಚಿವರು ಕೂಡ ಈಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಡಾಕ್ಟರ್ ಶಿಂದೆ ಭೀಮಸೇನ್ ರಾವ್ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಜೆಡಿಎಸ್ ಪಕ್ಷದಿಂದ ಈಗ ತಾನೆ ಘೋಷಣೆಯಾದ ಅಭ್ಯರ್ಥಿಯ ಹೆಸರು ಈಗ ತಾನೆ ಮೂರನೇ ಪಟ್ಟಿ ರಿಲೀಸ್ ಆಯಿತು ಔರಾದ ಕ್ಷೇತ್ರದಿಂದ ಬಂದ ಒಟ್ಟು ಕರೆಗಳು 8475 ಕಾಂಗ್ರೆಸ್ ಪಕ್ಷದ ಪರ 1312 ಮತಗಳು ದಾಖಲಾಗಿವೆ ಔರಾದ ಕ್ಷೇತ್ರದಲ್ಲಿ ಬಿಜೆಪಿ ಪರ ಬಂದ ಮತಗಳು 6107 ಇನ್ನು ಜೆಡಿಎಸ್ ಪಕ್ಷದ ಪರವಾಗಿ 953 ಮತಗಳು ದಾಖಲಾಗಿವೆ ಇತರೆ ಅಭ್ಯರ್ಥಿಗಳ ಪರ ದಾಖಲಾದ ಮತಗಳು ಕೇವಲ 103 ಅಂದ್ರೆ ಪಕ್ಷೇತರ ಅಭ್ಯರ್ಥಿಗಳ ಪರವಾಗಿ ಕಾಂಗ್ರೆಸ್ ಗಿಂತ ಭಾರಿ ಮುನ್ನಡೆಯನ್ನ ಸಾಧಿಸಿದೆ ಇಲ್ಲಿ ಬಿಜೆಪಿ ಬಿಜೆಪಿಯ ಪ್ರಭು ಚೌಹಾಣ್ ಪರ ಶೇಕಡಾ 72 ರಷ್ಟು ಮತಗಳು ದಾಖಲಾಗಿವೆ ಕಾಂಗ್ರೆಸ್ನ ಡಾಕ್ಟರ್ ಶಿಂದೆ ಭೀಮಸೇನ್ ರಾವ್ ಪರ ಶೇಕಡಾ 16 ರಷ್ಟು ಮತಗಳು ದಾಖಲಾಗಿವೆ ಇನ್ನು ಜೆಡಿಎಸ್ ನ ಜೈಸಿಂಗ್ ರಾಥೋಡ್ ಪರ ಶೇಕಡಾ 11 ರಷ್ಟು ಮತಗಳು ದಾಖಲಾಗಿವೆ ಇನ್ನು ಇತರೆ ಅಭ್ಯರ್ಥಿಗಳ ಪರ ಕೇವಲ 1 ರಷ್ಟು ಮತಗಳು ದಾಖಲಾಗಿವೆ ಔರಾದ್ನಲ್ಲಿ ಈ ಬಾರಿಯೂ ಅರಳುತ್ತಾ ಹಾಗಾದ್ರೆ ಕಮಲ ಬಿಜೆಪಿ ಪರ ಔರಾದ್ ಕ್ಷೇತ್ರದಲ್ಲಿ ಬದಲಾಗದ ಮತದಾರರ ನಿಲುವು ಈ ಬಾರಿಯೂ ಕೂಡ ಬಿಜೆಪಿ ಅಂತ ಹೇಳ್ತಾ ಇದೆ ಸಮೀಕ್ಷೆ ಚುನಾವಣಾ ರಣಕಣದಲ್ಲಿ ಜೆಡಿಎಸ್ ಗೆ ತೀವ್ರವಾಗಿ ಹಿನ್ನಡೆ ಆಗಿದೆ ಬಿಜೆಪಿಗೆ ಪೈಪೋಟಿ ನೀಡುವಲ್ಲಿ ಕಾಂಗ್ರೆಸ್ ಹಿಂದೆ ಬಿದ್ದಿದೆ ಅಂತಾನೆ ಹೇಳಬಹುದು ಔರಾದ್ನಲ್ಲಿ ಪ್ರಭು ಚೌಹಾಣ್ ಗೆಲುವಿನ ಅಭಿಯಾನ ಶುರುವಾಗಿದೆ ಈಗ ಔರಾದ್ನಲ್ಲಿ ಈ ಬಾರಿಯೂ ಕಮಲ ಅರಳೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ಗಮನಿಸ್ತಾ ಇದ್ದೀವಿ ಶೇಕಡಾ 72 ರಷ್ಟು ಬಿಜೆಪಿ ಪರ ಮತಗಳು ದಾಖಲಾಗಿವೆ ಇನ್ನು ಕಾಂಗ್ರೆಸ್ ಪರ ಶೇಕಡಾ 16 ರಷ್ಟು ಮತಗಳು ದಾಖಲಾಗಿವೆ ಇನ್ನು ಜೆಡಿಎಸ್ ನ ಪರ ಅಂದ್ರೆ ಜೈಸಿಂಗ್ ರಾಥೋಡ್ ಅವರ ಪರವಾಗಿ ಕೇವಲ 953 ಅಂದ್ರೆ ಶೇಕಡಾ 11 ರಷ್ಟು ಮತಗಳು ಮಾತ್ರ ದಾಖಲಾಗಿವೆ ಪಕ್ಷೇತರ ಅಭ್ಯರ್ಥಿಗಳ ಪರವಾಗಿ ಶೇಕಡಾ 1 ರಷ್ಟು ಮತಗಳು ಮಾತ್ರ ದಾಖಲಾಗಿವೆ